ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಪ್ರೆಗ್ನೆನ್ಸಿಯಲ್ಲಿರಬೇಕಾದ್ರೆ ಯಾವ ಟೈಮಲ್ಲಿ ಗಂಡ ಹೆಂಡತಿ ರಿಲೇಷನ್ಶಿಪ್ ಬಂದು ಅವಾಯ್ಡ್ ಮಾಡಬೇಕು ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕಾಗಿರೋದು ಯಾವಾಗ ಸೊ ಈ ರೀತಿಯೆಲ್ಲ ಇಂಟರ್ಕೋರ್ಸ್ ಮಾಡೋವಾಗ ಏನೇನು ತೊಂದರೆ ಆಗುತ್ತೆ ಸೊ ಈ ಕಾಂಪ್ಲಿಕೇಶನ್ಸ್ ಎಲ್ಲ ಇತ್ತು ಅಂದರೆ ಗರ್ಭಿಣಿಯರು ತುಂಬ ಅವಾಯ್ಡ್ ಆಗಿರಬೇಕಾಗುತ್ತೆ ಇಂಥ ವಿಷಯದಲ್ಲಿ ಇಲ್ಲಾಂದರೆ ತುಂಬ ತಪ್ಪು ಅನ್ನೋದು ಪ್ರೆಗ್ನೆನ್ಸಿಯಲ್ಲಿ ನಡೆದು ಬಿಡುತ್ತೆ ಮಗುಗೆ ತೊಂದರೆ ಅನ್ನೋದಾಗುತ್ತೆ ಸೊ ಹಾಗಾಗಿ ನೀವು ಬಂದು ಒಂದು ಕೆಲವೊಂದು ಟೈಮಲ್ಲಿ ತುಂಬ ರಿಸ್ಟ್ರಿಕ್ಷನ್ಸನ್ನು ಫಾಲೋ ಮಾಡಬೇಕು ಸೊ ಬನ್ನಿ ಮೊದಲನೇದು ಏನು ಅಂತ ನೋಡೋಣ ಸೊ ನೀವು ಪ್ರೆಗ್ನೆಂಟಾಗಿದ್ದೀರಾ ನಿಮಗೆ ಬಂದು ಒಂದು ಥರ್ಡ್ ಟ್ರೈಮಿಸ್ಟ್ರಲ್ಲೋ ಸೆಕೆಂಡ್ ಟ್ರೈಮಿಸ್ಟ್ರಲ್ಲೋ ಮಗುಗೆ ಕರ್ಲ್ ಸುತ್ತಿದೆ ಅಂತ ಡಾಕ್ಟರ್ಸ್ ಏನಾದರೂ ಹೇಳಿದರೆ ಇಂಥ ಟೈಮಲ್ಲೂ ಕೂಡ ಗಂಡ ಹೆಂಡತಿ ದೂರ ಇರಬೇಕಾಗತ್ತೆ ಸೊ ಕ್ಲೋಸ್ ರಿಲೇಷನ್ಶಿಪ್ಪಲ್ಲೆಲ್ಲ ಇರಬಾರ್ದು ಮಗುಗೆ ಒಂದು ವೇಳೆ ಕರುಳು ಸುತ್ತಿದೆ ಆಕ್ಸಿಜನ್ ಸಪ್ಲೈ ಬಂದು ಒಂದು ಸ್ವಲ್ಪ ಕಮ್ಮಿ ಇದೆ ಡಿಲ್ವರಿ ಟೈಮ್ ಹತ್ತಿರ ಬಂತು ಈ ಟೈಮಲ್ಲಿ ನೀವು ಗಂಡ ಹೆಂಡತಿ ಕ್ಲೋಸ್ ಇರಬಾರ್ದು ಅಂತ ಡಾಕ್ಟರ್ಸೇ ಹೇಳ್ತಾರೆ ಯಾಕಂದರೆ ಮಗುಗೆ ಆಕ್ಸಿಜನ್ ಲೆವೆಲ್ ಅನ್ನೋದು ಹೋಗಿ ಸೇರೋದು ಪ್ಲಾಸೆಂಟಾ ಕರುಳು ಮುಖಾಂತ್ರನೇ ಆ ಕರುಳೆ ಮಗುಗೆ ಸುತ್ತಿದೆ ಕತ್ತಿಗೆ ಅಂತಂದರೆ ಖಂಡಿತವಾಗ್ಲೂ ಈ ಟೈಮಲ್ಲಿ ನೀವು ಇಂಟರ್ಕೋಸ್ ಮಾಡಿದ್ರಿ ಅಂದರೆ ಮಗುಗೆ ಪ್ರಾಬ್ಲಮ್ ಆಗುತ್ತೆ ಸೊ ನೋಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ಹೊಟ್ಟೆಯ ಹೊಟ್ಟೆಯ ಮೇಲ್ಭಾಗ ನೋವಿದೆ ಅಂದರೆ ನಿಮ್ಮ ಒಂದು ಹೊಕ್ಳಿನ ಮೇಲ್ಭಾಗ ಹೊಕ್ಲಿನ ಕೆಳಭಾಗ ಬಂದು ಪೇಯ್ನ್ ಇದೆ ಅಂದರೂ ಕೂಡ ನೀವು ಇಂಟರ್ ಕೋರ್ಸ್ ಮಾಡಬಾರ್ದು ಸೊ ಇಂಥ ವಿಷಯದಲ್ಲಿ ಕೇರ್ಫುಲ್ ಆಗಿರಿ ಆ್ಯಂಡ್ ನೆಕ್ಸ್ಟು ನಿಮಗೆ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಸ್ಟ್ರೆಸ್ ಲೆವೆಲ್ ಹೈ ಇದೆ ತುಂಬ ಕಿರ್ಚಾಡಬೇಕು ಕೂಗಾಡಬೇಕು ಅನ್ನೋದೇನಾದರೂ ಕೋಪ ಜಾಸ್ತಿ ಬರ್ತಾ ಇದೆ ಅಂತಂದರೆ ಇಂಥ ಟೈಮಲ್ಲೂ ಕೂಡ ಇಂಟರ್ ಕೋರ್ಸ್ ಮಾಡಬಾರ್ದು ಸೊ ಇದು ಹಾರ್ಮೋನ್ಸ್ ಮೇಲೆ ಪ್ರಭಾವ ಬೀರುತ್ತೆ ಆ್ಯಂಡ್ ನೆಕ್ಸ್ಟು ವಜೈನ ತುಂಬ ಪೇಯ್ನ್ ಇದೆ ವಜೈನ ಪಾರ್ಟ್ಸ್ ಎಲ್ಲ ತುಂಬ ನೋತಾ ಇದೆ ಊತ ಇದೆ ಥ್ರಸ್ಟ್ ಇದೆ ಪುಷಿಂಗ್ ಇದೆ ಪೇಯ್ನ್ ಇದೆ ಯೂರಿನ್ ಪಾಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಓಡಾಡೋದಕ್ಕೆ ಕಷ್ಟ ಆಗುತ್ತೆ ವಜೈನ ಬಂದು ಅಷ್ಟೊಂದು ನೋವಿದೆ ಅಂದರೆ ಇಂಥ ಟೈಮಲ್ಲೂ ಕೂಡ ಹುಷಾರಾಗಿರಬೇಕು ಕೆಲವು ಟೈಮಲ್ಲಿ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಗಂಡ ಹೆಂಡತಿ ರಿಲೇಷನ್ಶಿಪ್ ಎಷ್ಟರ ಮಟ್ಟಿಗೆ ಲಿಮಿಟ್ ಆಗಿರುತ್ತೋ ಅಷ್ಟರ ಮಟ್ಟಿಗೆ ಪ್ರೆಗ್ನೆನ್ಸಿಯಲ್ಲಿ ಒಳ್ಳೆಯದು ಸೊ ಅದು ಬಂದು ಒಂದು ಹೆಲ್ದಿ ಪ್ರೆಗ್ನೆನ್ಸಿ ಆಗಿರುತ್ತೆ ನೆನಪಿರಲಿ ನೆಕ್ಸ್ಟು ನಿಮಗೆ ಸೊಂಟ ಪ್ಲಸ್ ಹೊಟ್ಟೆ ನೋವು ಎರಡು ಮಿಕ್ಸ್ ಆಗಿ ಇತ್ತು ಅಂದರೆ ಆವಾಗ ಕೂಡ ಹುಷಾರಾಗಿರಬೇಕಾಗತ್ತೆ ಪರ್ಟಿಕ್ಯುಲರಾಗಿ ತರ್ಡ್ ಟ್ರೆಮಿಸ್ಟ್ರಲ್ಲಿ ಸೊ ಯಾವಾಗ ಬೇಕಾದರೂ ಡೆಲಿವರಿ ಪೇಯ್ನ್ ಬರ್ಬೋದಲ್ವ ಸೊ ತುಂಬ ಹುಷಾರಾಗಿರಬೇಕು ಸೆವೆನ್ ಮಂತ್ ಆಫ್ಟರು ಎಂಥ ಪ್ರೆಗ್ನೆಂಟ್ ಲೇಡಿಗೂ ಕೂಡ ಎಂಥ ಹೆಲ್ದಿಯಾಗಿರುವಂಥ ಪ್ರೆಗ್ನೆಂಟ್ ಲೇಡಿಗೂ ಕೂಡ ಬೆನ್ನಿನ ಮೂಳೆ ಅನ್ನೋದು ನೋವು ಖಂಡಿತವಾಗ್ಲೂ ಬರುತ್ತೆ ಆಗ ತುಂಬ ವಿಪರೀತ ನೋವಿತ್ತು ಅಂದರೂ ಕೂಡ ಈ ಥರ ಒಂದು ಆ್ಯಕ್ಟಿವಿಟಿ ಬೇಡ ಅಂದರೆ ಗಂಡ ಹೆಂಡತಿ ರಿಲೇಷನ್ಶಿಪ್ಪು ಬೇಡ ಅವಾಯ್ಡ್ ಆಗಿರಲಿ ನೆಕ್ಸ್ಟ್ ನೆಕ್ಸ್ಟ್ ಮೇನ್ ಪ್ರಾಬ್ಲಮ್ ಶಾರ್ಟ್ ಸರ್ವಿಕ್ಸ್ ಇತ್ತು ನಿಮಗೆ ಈ ರೀತಿ ಒಂದು ಹೊಲಿಗೆ ಹಾಕಿದ್ದಾರೆ ಮಗು ಬೇಗ ಹೊರಗಡೆ ಬರದೇ ಇರೋ ಥರ ಸರ್ವಿಕ್ಸ್ ಬೇಗ ಡಿಲೇಟ್ ಆಗದೆ ಇರೋ ಥರ ಅಂದರೆ ಪ್ರೀ ಮೆಚ್ಯೂರ್ ಬೇಬೀಸ್ ಆಗುತ್ತಲ್ವಾ ಕೆಲವ್ರಿಗೆ ಸೆವೆನ್ ಮಂತ್ಗೆಲ್ಲ ಪಾಪು ಆಗಿಬಿಡುತ್ತೆ ಸೊ ಅಂಥದ್ದೆಲ್ಲ ಆಗಬಾರ್ದು ಅಂತ ಈ ರೀತಿ ಹೊಲಿಗೆಗಳನ್ನು ಬ್ಯಾಂಡ್ ರೀತಿ ಹಾಕಿರ್ತಾರೆ ಸೊ ಇಂಥ ಟೈಮಲ್ಲಿ ನೀವೇನಾದರೂ ಇಂಟರ್ ಕೋರ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಆ ಹೊಲಿಗೆ ಲೂಸ್ ಆಗೋಂಥ ಚಾನ್ಸಸ್ ಇರುತ್ತೆ ಸೊ ಹುಷಾರಾಗಿರಿ ನೆಕ್ಸ್ಟ್ ಬಂದು ನಿಮಗೆ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಆ್ಯಂಡ್ ನೆಕ್ಸ್ಟು ಮಗುವಿನ ಸುತ್ತ ಇರುವಂಥ ಅಳತೆ ಕಡಿಮೆ ಇದೆ ಅಂದರೂ ಕೂಡ ಇಂಟರ್ಕೋಸ್ ಮಾಡಬಾರ್ದು ಮತ್ತು ಲೋ ಲೇಯಿಂಗ್ ಪ್ಲ್ಯಾಸೆಂಟ ಇದೆ ಅಂದ್ರೂ ಮಾಡಬಾರ್ದು ಪ್ಲ್ಯಾಸೆಂಟ ಸರ್ವಿಕ್ಸ್ ಹತ್ರ ಇತ್ತು ಅಂತಂದರೆ ನೀವು ಇಂಟರ್ಕೋರ್ಸ್ ಮಾಡುವಾಗ ಖಂಡಿತವಾಗ್ಲೂ ಬ್ಲೀಡಿಂಗ್ ಚಾನ್ಸಸ್ ಇರುತ್ತೆ ಸೊ ಅದು ಎಂಥ ಪೊಸಿಷನ್ನೇ ಆಗಿದ್ರು ನಿಮ್ಮ ಒಂದು ಪ್ರೆಗ್ನೆನ್ಸಿ ಲೆವೆಲ್ ಫಸ್ಟ್ ಟ್ರೆಮಿಸ್ಟರ್ ಸೆಕೆಂಡ್ ಟ್ರೆಮಿಸ್ಟರ್ ತರ್ಡ್ ಟ್ರೆಮಿಸ್ಟ್ರ್ ಯಾವುದೇ ಆಗಿರಲಿ ನಿಮಗೆ ಪ್ಲಾಸೆಂಟ್ ಆ ಲೋ ಲೇಯಿಂಗ್ ಇದೆ ಅಂತ ಹೇಳಿದರೆ ತುಂಬ ಹುಷಾರಾಗಿರಿ ಅದು ಪರ್ಟಿಕ್ಯುಲರಾಗಿ ನೀವು ಫಸ್ಟ್ ಟ್ರೆಮಿಸ್ಟ್ರಲ್ಲಿ ಎಂಬ್ರಿಯೋ ಸ್ಟೇಜಲ್ಲಿ ಪಾಪು ಇರಬೇಕಾದ್ರೆ ಅಂದರೆ ಇನ್ನೂ ಫ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಹೊಟ್ಟೆ ನೋವೇನಾದರೂ ಬಂತು ಆ ಥರ ಎಲ್ಲ ಇದೆ ನನಗೆ ಇನ್ನೂ ವಾಮಿಟಿಂಗ್ ಇದೆ ಇನ್ನೂ ನನಗೆ ಎರಡು ತಿಂಗಳಾಗಿದೆ ಎರಡೂವರೆ ಮೂರು ತಿಂಗಳಾಗಿದೆ ಇವಾಗೆ ಹೊಟ್ಟೆ ಇದೆ ಹಿಡ್ದಂಗೆ ಆಗ್ತಾ ಇದೆ ಅಂದರೂ ಕೂಡ ಇಂಟಕೋಸ್ ಮಾಡಬಾರ್ದು ಸೊ ಆ ವಿಷಯದಲ್ಲಿ ಹುಷಾರಾಗಿರಿ ನೆಕ್ಸ್ಟು ಮಗುವಿನ ಕಳು ಸುತ್ತಿದೆ ಅಂತ ಹೇಳಿದ್ರೆ ಹೆದರುಕೊಳ್ಳುವಂಥ ಅವಶ್ಯಕತೆ ಇಲ್ಲ ತರ್ಡ್ ಟ್ರೈಮಿಸ್ಟ್ರಲ್ಲಾಗಲಿ ಸೆಕೆಂಡ್ ಪ್ರೆಮಿಸ್ಟ್ರಲ್ಲೇ ಆಗಿರಲಿ ಈ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಇಂಟರ್ ಕೋರ್ಸ್ ಮಾಡೋದನ್ನು ನೀವು ಬಂದು ನಿಲ್ಲಿಸಬೇಕೆ ವಿನಃ ಭಯ ಪಡೋ ಅವಶ್ಯಕತೆ ಇಲ್ಲ ಡಾಕ್ಟರ್ಸೇ ಹೇಳ್ತಾರೆ ನಿಮಗೆ ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಬ್ಲೀಡಿಂಗ್ ಪ್ರಾಬ್ಲಮ್ ಇತ್ತು ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಸ್ಪಾಟಿಂಗೋ ಬ್ಲೀಡಿಂಗೋ ಈ ರೀತಿ ತೊಂದರೆಗಳಿದೆ ಅಂತಂದರೆ ಅವಾಗ ಕೂಡ ಇಂಟರ್ ಕೋರ್ಸಲ್ಲಿ ಇರಬಾರ್ದು ಸೊ ಈ ವಿಡಿಯೋ ಖಂಡಿತವಾಗಲೂ ನಿಮ್ಗೊಂದು ಕ್ಲಾರಿಫೈ ಆಗಿರುತ್ತೆ ಅಂತ ಹೇಳ್ತೀನಿ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಕಾಂಪ್ಲಿಕೇಶನ್ಸ್ ಖಂಡಿತವಾಗ್ಲೂ ತೊಂದರೆಯನ್ನು ಉಂಟು ಮಾಡುತ್ತೆ ಇಂಟರ್ ಕೋರ್ಸ್ ಮಾಡೋವಾಗಲೂ ಕೂಡ ನೋವನ್ನು ಗರ್ಭಿಣಿಗೆ ತುಂಬ ನೋವು ತಂದು ಬಿಡ್ಬಿಡುತ್ತೆ ಸೊ ಹಾಗಾಗಿ ಪ್ರೆಗ್ನೆನ್ಸಿಯನ್ನು ಆದಷ್ಟು ಹುಷಾರಾಗಿ ನೋಡಿಕೊಂಡು ಪಾಪುನ ಡೆಲಿವರಿವರೆಗೂ ತುಂಬ ಕಾಪಾಡ್ಕೋಬೇಕಾಗತ್ತೆ ಎಲ್ಲ ವಿಷಯದಲ್ಲೂ ಕಣ್ಣಾಗಿರಬೇಕು ಟೇಕ್ ಕೇರ್ ಬ ಬಾಯ್